ಕೇ ಸ್ವಾಗತ ನನ್ಬಾಕೆಷ್ಟ ಸುನಗಾರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೊಂದು ಜಾತಿಗೆ ಸೀಮಿತರಲ್ಲ ಅವರು ಸಮಸ್ತ ಹಿಂದೂಗಳ ಆಸ್ತಿ ಇಬ್ಬರು ಮಹಾತ್ಮರಿಗೆ ಅಗೌರವವಾಗದಂತೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು ಬೆಳಗಾವಿಯಲ್ಲಿ ಮಾತನಾಡಿದ ಅವರು ನಿನ್ನೆ ಬೆಳಗ್ಗೆ ಪಿರನ್ವಾಡಿಯಲ್ಲಿ ಸಣ್ಣ ಪುಟ್ಟ ಗಲಾಟೆಯಾಗಿದೆ ಎರಡು ಕಡೆಗಳಲ್ಲೂ ಪ್ರಕರಣ ದಾಖಲಾಗಿದ್ದು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪ್ರಕರಣ ವಾಪಸ್ ಪಡೆಯುವ ಬಗ್ಗೆ ತೀರ್ಮಾನಿಸಲಾಗುವುದು ಇನ್ನು ಶಿವಸೇನೆಯವರಿಗೆ ಮಾಡಲು ಬೇರೆ ಕೆಲಸ ಇಲ್ಲ ಅವರು ಪ್ರಚಾರ ಪ್ರಿಯರು ಎಂದು ಟೀಕಿಸಿದರು ನಿನ್ನೆ ಎಲ್ಲ ಸುಖಾಂತ ಆಗಿದೆ ಎಲ್ಲ ಚೆನ್ನಾಗಿ ಮುಗಿದಿದೆ ಇಬ್ಬರು ಮಹಾಪುರುಷರು ದೇಶ ಅವರು ಒಂದೇ ಜಾತಿ ಸೀಮಿತ ನಿನ್ನ ಸ್ಟೇಟ್ ಮಾಡಿ ಇವತ್ತು ಕೊಡ್ತೀನಿ ಶಿವಾಜಿ ಮಹಾರಾಜರು ಬರೀ ಮರಾಠಿಗರ ಸಂಬಂಧ ಇಡೀ ಹಿಂದೂ ಮಂದಿ ಅವರ ದೊಡ್ಡ ಭಾರತದ ಆಸ್ತಿ ಹಾಗೆ ಸಂಗೊಳ್ಳಿರಾಯಣ್ಣ ಅವರು ಸಹಿತ ಒಂದು ಹಿಂದೂ ಧರ್ಮ ಮತ್ತು ಎಲ್ಲ ದೊಡ್ಡ ನಮ್ಮ ಸಮಾಜ ಆಸ್ತಿ ಇಬ್ಬರಿಗೂ ಅಗರ ಆಗದಂಗೆ ನಾವು ಇವತ್ತು ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಮುಗಿಸಿದ ಭಾಳ ಸಂತೋಷ ಅಷ್ಟೇ ನೀನು ಭಾಳಷ್ಟು ಸಲ ಹೇಳಿದ್ದೀನಿ ಶಿವಸೇನೆ ಉದ್ದೇಶ ಅದು ಅವ್ರು ಅವರು ಅಧಿಕಾರ ಬಂದು ಅದು ಅಜೆಂಡೆ ಮೇಲೆ ಅವರು ಮಾಡ್ತಾರೆ ನಾವು ಅದಕ್ಕೆ ಮದ್ದು ಕೊಡಬೇಡ ಬೆಳೆದ್ರೆ ಅದಕ್ಕೆ ಮದ್ದು ಕೊಡಬೇಡ ನಮ್ಮ ಈಗ ಎರಡು ಮಹಾರಾಷ್ಟ್ರ ಹುಟ್ಟಿದಂಥ ಮರಾಠಿಗರು ಕರ್ನಾಟಕರವರು ನಮ್ಮ ಕರ್ನಾಟಕರು ಅದಕ್ಕೆ ಅವರು ಈಗ ನಮ್ಮ ಸರ್ಕಾರ ಕೊಟ್ಟಾರೆ ಭಾಳ ಸಂತೋಷ ಮುಗಿದಿದೆ ಇವತ್ತು ಎಲ್ಲ ಮಹಾನುಭಾವರಿಗೆ ಪುತ್ರಿಗೆ ನಾವು ಸಹ ಈಶ್ವರಪ್ಪನ ಹೋಗಿ ಒಂದು ಮಾಲೆ ಹಾಕಿ ಬರಲಿಕ್ಕೆ ಹೊರಟಿದ್ದೀವಿ ಇಲ್ಲ ಅದನ್ನು ಮುಖ್ಯಮಂತ್ರಿ ಚರ್ಚಿಸಿ ನಿರ್ಧಾರ ತಗೋತೀವಿ ನಾನು ಹಬ್ಬ ಹೇಗೆ ತಗೋಬೋದು ಚರ್ಚಿಸಿ ಯಾರು ಅದನ್ನ ಮುಂದಿನ ನಿರ್ಧಾರ ನಾವು ತಗೋತೀವಿ ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಮುಂಜಾನೆ ಗಲಾಟೆ ಸ್ವಲ್ಪ ಪ್ರಮಾಣ ಆಗಿತ್ತು ಆಮೇಲೆ ನೋಡ್ಲಿಕ್ಕೆ ಜನ ಕೂಡಿದ್ರು ಅದೊಂದು ಗಲಾಟೆ ಚೆನ್ನಾಗೈತೆ ಅದು ಅದನ್ನು ಅಂಥ ಗಲಾಟೆಗಳ ಅದನ್ನು ನಾವು ಮುಖ್ಯಮಂತ್ರಿಗೆ ಮತ್ತು ಎಲ್ಲರಿಗೂ ಆಗ್ರಹ ಮಾಡ್ತು ಎರಡೂ ಸಮಾಜ ವಿಡ್ರಾ ಮಾಡ್ಕೋಬೇಕು ನಾನು ಆಗ್ರಹ ಮಾಡ್ತೇನೆ ಇಲ್ಲ ನೋಡ್ರಿ ಒಂದು ನೋಡಿ ನೀವು ನಾವೇ ಸರ್ಕಾರ ಇರ್ಬೋದು ಮಾಧ್ಯಮದವರು ಏನಾರು ಅನಾಹುತ ಆಗಿರೋ ನಾವು ಕೇಳ್ತೀವಿ ಯಾಕೆ ನೀವು ಮುಖದಿಮ್ಮೆ ಹೊಡಲ ನೀವು ಹಾಕಿ ಅದಕ್ಕೆ ಒಂದು ಪ್ರಶ್ನೆ ಹಾಕಿ ಅದೇನು ದೊಡ್ಡ ಮಾಲ ಅದನ್ನು ಸರಿಪಡಿಸ್ತೇವೆ ಅದನ್ನು ಸರಿಪಡಿಸ್ತೇನೆ ಸರಿ ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆದರೆ ಮಹಾರಾಷ್ಟ್ರದಿಂದ ಒಂದು ಲೆಟರ್ ಬರೀತಾರೆ ಸಿ ಎಂಗಳಿಗೆ ಅದೊಂದು ಪ್ರತಿನ ಆಗಿಬಿಟ್ಟಿದೆ ಮನ್ಗುತ್ತಿ ವಿಷಯ ಈ ಇವತ್ತಿನ ಲೆಟರ್ದಾಗ ಮತ್ತೆ ಉಲ್ಲೇಖ ಅಲ್ಲ ರೀ ಸರ್ ಅವ್ರ ಉದ್ದೇಶ ಅವ್ರ ಉದ್ಯೋಗ ಅವ್ರು ಬಂದು ಉದ್ದೇಶ ಅದು ಬರಲಿ ಬರಲಿ ಕರ್ನಾಟಕದಿಂದ ಯಾವುದೂ ರೆಸ್ಪಾನ್ಸ್ ಆಗಲ್ಲ ನೋಡ್ರಿ ಅದು ಮಾಡಿರ್ತೀವಿ ನಾವು ಪ್ರಚಾರ ಮಾಡೋದಿಲ್ಲ ಅವ್ರು ಪ್ರಚಾರ ಮಾಡ್ತೀವಿ ಇಷ್ಟೇ ಪ್ರಕಾರ ನಾವು ಪ್ರಚಾರ ಮಾಡೋದಿಲ್ಲ ಅದಷ್ಟೇ